ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿದ್ಯಾ, ಇಲ್ಲಿ ನಮಗೆ ಏನ್ ಇಷ್ಟನೋ ಅದ್ರ ಪ್ರಕಾರ ಇರೋ ಹಾಗೂ ಇಲ್ಲ. ಇಲ್ಲಿ ಏನಿದೆಯೋ ಅದ್ರ ಪ್ರಕಾರ ನಮ್ಮ ಇಷ್ಟಗಳನ್ನ ನಾವು ಬದಲಾಯಿಸ್ಕೋಬೇಕು. ಗೌರಿ, ನಾನು ಯಾಕೋ ನಮ್ಮ ಮನೇನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಕಣೆ. ನಮ್ಮ ಸಂಧ್ಯಾ, ಭವ್ಯ, ಬಸ್ಯ, ಶಂಕರಣ್ಣ, ಮಂಜಣ್ಣ ಎಲ್ಲ ತುಂಬಾ ನೆನಪಾಗ್ತಿದ್ದಾರೆ. ಅಕ್ಕ, ಅವರೆಲ್ಲ ನಿನಗೆ ಅಷ್ಟೊಂದು ನೆನಪಾದ್ರೆ ಒಂದು ಕಾಲ್ ಮಾಡಿ ಮಾತಾಡು, ಅಷ್ಟಲ್ಲಿ ನಾನು ಒಂದು ಫೋಟೋ ತೆಗೆದು ಪೋಸ್ಟ್ ಹಾಕ್ತೀನಿ. ಸರಿ, ಮೊದಲು ನಮ್ಮ ಯಜಮಾನ್ರಿಗೊಂದು ಫೋನ್ ಮಾಡಿಬಿಡ್ತೀನಿ. ಪಾಪ, ಅವರೆಷ್ಟು ಬೇಜಾರು ಮಾಡ್ಕೊಂಡು ಆಫೀಸ್ಗೆ ಹೋದ್ರೋ ಏನೋ, ಅವ್ರಿಗೆ ಕಾಲ್ ಮಾಡಿ ಒಂದು ಸಾರಿ ಕೇಳ್ಬಿಡ್ತೀನಿ. ಹತ್ತೊಂಬತ್ತಲಿ ತೊಂಬತ್ತು ಕೈಲಿದೆ ಶರ್ಬತ್ತು. ವಾವ್, ಎಂತ ಪಂಚಿಂಗ್ ಲೈನ್ ಸಿಕ್ತು. ಈ ಫೋಟೋಗೆ ಈ ಲೈನ್ಸೇ ಹಾಕ್ತೀನಿ. ಈ ಲಾವಿಶ್ ಲೈಫ್ ಕೋಲಾಟದಲ್ಲಿ ನಮ್ಮ ಮನೆಯೇ ಮಂತ್ರಾಲಯ ಹೇಗಿದೆ ಅಂತ ಕೇಳೋದನ್ನೇ ಮರ್ತು ಬಿಟ್ಟಿದ್ದೀನಿ. ಆ ಬಸ್ಸಿಗೆ ಒಂದು ಫೋನ್ ಮಾಡ್ಬಿಡ್ತೀನಿ. ಇಂಟರ್ನೆಟ್ನಾಗ ನಾ ಒಂದು ವಿಡಿಯೋ ನೋಡಿದೆ, ಚಾದಾಗ ಹಣ್ಣು ಹಾಕ್ತಾರ, ಶುಂಠಿ ಹಾಕ್ತಾರ, ಅದೇನೇನೋ ಹಾಕಿ ಮಸ್ತ್ ಮಸ್ತ್ ಚಾ ಮಾಡ್ತಾರ ನೋಡು. ನಾವು ಇವತ್ತು ಅಂತ ಒಂದು ಚಾನ ಟ್ರೈ ಮಾಡೋಣ. ಹಾಲಿಡು ಅಣ್ಣ. ಆಲ್ರೆಡಿ ಹಾಲ್ ಇಟ್ಟಾಗ್ಯದ, ಮತ್ತೆ ನನ್ ತಲೆ ಮೇಲೆ ಇಡು. ಒಲೆ ಮೇಲೆ ಇಡು ಅಂದೆ ನೋಡು, ಹೆಂಗ ಮಾಡೋ ಅಂತ ನಾ ಹೇಳ್ಕೊತ ಹೋಗ್ತೀನಿ, ನೀ ಹಂಗ ಮಾಡ್ಕೋತು. ಬಸಣ್ಣ, ನೀ ಬಡಿ ಬೇಕಾರ ಬೇಬೇಡಪ್ಪ. ಹೋಗು ಶಿವಪ್ಪನ ಕಾಲ್ ಮಾಡಕತ್ತಾರ. ಹಲೋ ಹೇಳ್ರಿ ಶಿವಪ್ಪನ, ಹೆಂಗಿದೀರಿ, ಆರಾಮದಿರಲ್ಲ? ನಾನ್ ಚೆನ್ನಾಗಿದ್ದೀನಿ, ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವೆಲ್ಲ ಹೇಗಿದ್ದೀರಾ? ಶಿವಪ್ಪನ, ನಾವೇನ್ರಿ ಮುಂಜಾನೆಯಿಂದ ಸಂಜೆ ತನಕ ಅನ್ನ ತಮ್ಮ ಬೇಕರಿ ಒಳಗ ಮಸ್ತ್ ಕೆಲಸ ಮಾಡ್ತೀವಿ. ಮನೆಗೆ ಹೋದ್ಮೇಲ ನನ್ನ ಹೆಂಡತಿ ಜೋಳದ ರೊಟ್ಟಿ ಎನಗೆ ಪಲ್ಯ ಮಾಡಿರ್ತಾಳ, ಇಬ್ಬರು ಗಡದ್ದಾಗಿ ಊಟ ಮಾಡ್ತೀವಿ, ಚಮ್ ಅಂತ ಜೀವನ ಮಾಡ್ತೀವಿ ನೋಡ್ರಿ. ಆಹಾ, ನೋಡು ನಿನ್ನ ನೋಡಿ ಎಲ್ಲಾರು ಕಲಿಬೇಕು. ಕೆಲವರು ಇರೋದನ್ನ ಬಿಟ್ಟು ಇಲ್ದೇ ಇರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಆದ್ರೆ ನೀನು ಇರೋದ್ರಲ್ಲೇ ಸುಖ ಕಾಣ್ತೀಯ. ನೀನು ಗ್ರೇಟ್ ಬಸ್ಯ. ಇರ್ಲಿ, ನಮ್ಮ ಮನೆ ಹೇಗಿದೆ? ನಿಮ್ ಮನೆ ಮಸ್ತ್ ಆರಾಮದರಿ. ಅದ್ ಯಾರೋ ನೀವೊಬ್ರನ್ನ ಕಳಿಸಿರಲ್ಲ, ಅವರಂತೂ ನಿಮ್ ಮನಿನ ಬಾ ಚಲೋ ನೋಡ್ಕೊಳಕತ್ತಾರ್ರಿ. ಹಲೋ 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 ಬಸ್ಯ, ವಾಯ್ಸ್ ಕಟ್ ಆಗ್ತಾ ಇದೆ, ಏನ್ ಹೇಳಿದೆ ನೀನ? ಹಲೋ ಶಿವಪ್ಪಣ್ಣ, ಮಾತಾಡ್ರಿ. ಹಲೋ ಹಲೋ, ನಾ ಮಾತಾಡೋದ್ ಕೇಳ್ಸ ಬಸಣ್ಣ. ಈಗ ಹಾಲಿಗೆ ಮೊದಲು ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಹಾಕ್ಲೋ ಅಥವಾ ಚಾಪುಡಿ ಹಾಕ್ಲೋ ಅಥವಾ ಚಾಪುಡಿ ಹಾಕಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್? ಸ್ವಲ್ಪ ಸುಮ್ಮನೆ ಶಿವಪ್ಪಣ್ಣ ಹೇಳ್ರಿ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಮನಿ ನಾನು ಚೆನ್ನಾಗಿ ನೋಡ್ಕೋತೀವಿ, ಅವನು ನೋಡ್ಕೋತೀವಿ. ಥ್ಯಾಂಕ್ಸ್ ಥ್ಯಾಂಕ್ಸ್ ಬಸ್ಯ, ಥ್ಯಾಂಕ್ಸ್. ಹಲೋ, ಕಟ್ಟೆ ಆಗೋಯ್ತು. ಇದೇನಿದು, ಅವನು ನೋಡ್ಕೋತೀವಿ ಅವನು ನೋಡ್ಕೋತೀವಿ ಅಂತ ಹೇಳ್ತಾ ಇದ್ದಾನೆ. ಓ, ಮನೇನೇ ಒಂದು ಕ್ಯಾರೆಕ್ಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಗುಡ್ ಬಸ್ಯ, ವೆರಿ ಗುಡ್ ಬಸ್ಯ. ಇರಿ, ಲ್ಯಾವಿಶ್ ಲೈಫ್ ಬೇಕು ಅಂದೆ, ಈಗ ನಾನು ಯಾಕೆ ಫೋನ್ ಯಾಕೆ, ನಾನು ರಿಸೀವ್ ಮಾಡಲ್ಲ. ಅಯ್ಯೋ, ರಿಸೀವ್ ಮಾಡ್ತಿದ್ರೆ ಅವಳ ಮನ್ಸಿಗೆ ಬೇಜಾರಾಗುತ್ತೆ. ನಾನು ಹಾಗೆಲ್ಲ ನಡ್ಕೊಳ್ಳೋನಲ್ಲ, ನಡ್ಕೋಬಾರ್ದು. ಹೇಳಿದ್ರಿ. ಕೋಪನ ನನ್ನ ಮೇಲೆ? ಕೋಪನ ನನ್ಗ? ಅಯ್ಯೋ, ಮಿಡ್ಲ್ ಕ್ಲಾಸ್ ಜನಕ್ಕೆ ಕೋಪನೇ ಬರಬಾರ್ದು. ಹಾಗೊಂದ್ ವೇಳೆ ಬಂದ್ರು ಅದನ್ನ ತೋರಿಸ್ಕೊಳ್ಳೋ ಸ್ವಾತಂತ್ರ್ಯ ನಮ್ಗೇನಿದೆ? ಯಾಕ್ರಿ ಇಷ್ಟು ದೊಡ್ಡ ದೊಡ್ಡ ಮಾತುಗಳು ಆಡ್ತಿದ್ದೀರಾ? ನನಗ್ ಗೊತ್ತು ನಿಮಗ್ ನನ್ನಿಂದ ಬೇಜಾರಾಗಿದೆ, ನೋವಾಗಿದೆ ಅಂತ. ಸಾರಿ ರೀ. ಸಾರಿ ಎಲ್ಲ ಯಾಕೆ ಕೇಳ್ತಿಯಾಗಿರಿ? ಯಾರು ಬೇಜಾರಾದ್ರೆ ನಿನಗೇನು, ನೀನ್ ಸಂತೋಷವಾಗಿದೆಯಲ್ಲ ಅಷ್ಟು ಸಾಕು. ಫಸ್ಟ್ ಆಫ್ ಆಲ್, ನನ್ನಂತ ಆಡಿದರಿ ಸೇಲ್ಸ್ ಮ್ಯಾನ್ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ? ಆರಾಮಾಗಿರು. ನೋಡೋ, ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಖುಷಿ ಖುಷಿಯಾಗಿರು. ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡ. ಐ ಆಮ್ ಓಕೆ, ಐ ಆಮ್ ಪರ್ಫೆಕ್ಟ್ಲಿ ಓಕೆ. ಓಕೆ, ಬಾಯ್. ಛೇ,
ಇವ್ರು ನೋವಲ್ಲಿದ್ರು, ನನ್ನ ಖುಷಿನೇ ಬಯಸ್ತಿದಾರಲ್ಲ. ನಾನು ತುಂಬಾ ನೋಯಿಸ್ಬಿಟ್ಟೆ ಅವ್ರನ್ನ. ನಾನೇನಾದ್ರೂ ದಾರಿ ತಪ್ಪಿದೀನ? ರಾಮ, ಈ ಮನೆ ಕಟ್ಟೋರ್ಗೆ ಎಷ್ಟು ಕಷ್ಟನೋ ಹಂಗೆ ಮನೆ ಕಳ್ತನ ಮಾಡೋರ್ಗು ಅಷ್ಟೇ ಕಷ್ಟ. ನಮ್ಮಂಥ ಕಳ್ಳ್ರ ಕಷ್ಟ ಯಾರಿಗೆ ಗೊತ್ತು? ಹೆಂಗಾದ್ರೆ ಮಾಡಿ ಇದನ್ನೆಲ್ಲ ಸಾಗಿಸ್ಬಿಟ್ರೆ ಆಮೇಲೆ ನಾನು ಖುಷಿ, ನನ್ನ ಬ್ಯಾಂಕ್ ಅಕೌಂಟ್ ಫುಲ್ಲು ಖುಷಿ. ಹಲೋ ಶಿಷ್ಯ, ಎಲ್ಲಿದ್ಯಾ? ಹಾಂ ನೋಡು, ನೀನು ಲಾರಿ ತೊಗೊಂಡು ಬರ್ತೀಯೋ ಇಲ್ಲ ಫೋನ್ ಆರ್ಟ್ಸ್ ಮೇಲೆ ಗಾಡಿ ತೊಗೊಂಡು ಬರ್ತೀಯೋ ನಂಗೆ ಗೊತ್ತಿಲ್ಲ. ಬೇಗ ಬಂದ್ಬಿಡು, ಒಂದು ಅಡ್ರೆಸ್ ಕಳಿಸ್ತಾ ಇದ್ದೀನಿ ನಿನಗೆ. ಹಾಂ ನೋಡು, ಬರುವಾಗ ಡೌನಲ್ಲಿ ಗಾಡಿ ಆಫ್ ಮಾಡ್ಕೊಂಡು ಬಾ. ಹಾಂ, ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಎಲ್ಲ ಲೋಡ್ ಆಗಿಬಿಡ್ಬೇಕು. ಬರೋ ದುಡ್ಡಲ್ಲಿ ನಿನಗೆ 20, ನನಗೆ 80, ಸರಿನಾ? ವೆರಿ ಗುಡ್, ವೆರಿ ಗುಡ್, ಬೇಗ ಬಂದ್ಬಿಡು. ಅಬ್ಬ, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಗೋಯ್ತು. ಇನ್ಮೇಲೇನಿದ್ರು ಲೋಡು ಅನ್ಲೋಡು, ಆಮೇಲೆ ಅಲ್ಲಿ ನೋಡು ಕೃಷ್ಣ, ಕ್ಲೀನ್ ಕೃಷ್ಣ. ಅಮ್ಮ, ಒಳಗಡೆ ಬರ್ಬೇಕಾದ್ರೆ ಡೋರ್ ನಾಕ್ ಮಾಡ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ವಾ? ಹೇ, ನಾನೇನ್ ಅಮ್ಮ ಕಣೋ, ನನಗೆ ಹೇಗೆ ಹೇಳ್ತಿದ್ಯಾ? ಅಮ್ಮ, ನೀನಾಗಿರೋದಕ್ಕೇನೆ ಇಷ್ಟು ಸಾಫ್ಟ್ ಆಗಿ ಹೇಳ್ತಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಬೈದ ಬಿಡ್ತಿದ್ದೆ. ಏನು ಇಷ್ಟು ದೊಡ್ಡ ದೊಡ್ಡ ಮಾತಾಡೋದ್ ಕಲ್ತಿದ್ಯಾ? ಅಮ್ಮ, ಇದು ಮಾತಲ್ಲ, ಮ್ಯಾನರ್ಸ್. ನಾವಿರೋದು ಯಾವ ಮನೇಲಿ? ಇಟ್ಸ್ ಅ ಲ್ಯಾವಿಶ್ ಬಂಗ್ಲೋ. ನಾವ್ ಈ ಮನೆಗ್ ತಕ್ಕಂಗೆ, ಈ ರಿಚ್ನೆಸ್ಗ್ ತಕ್ಕಂಗೆ ಮ್ಯಾನರ್ಸ್ ಕಲಿಬೇಕು, ಗೊತ್ತಾಯ್ತಾ? ಇನ್ಮೇಲೆ ಒಳಗ್ ಬರ್ಬೇಕಂದ್ರೆ ನಾಕ್ ಮಾಡ್ಕೊಂಡು ಅಥವಾ ಕ್ಯಾನ್ ಐ ಕಮ್ ಇನ್ ಅಂತ ಕೇಳ್ಕೊಂಡ್ ಬಾ. ಹೆತ್ತ ತಾಯಿನ ರೂಮ್ ಒಳಗಡೆ ಬರ್ಬೇಡ ಅಂತಿದ್ಯಾ? ಅಮ್ಮ, ನಿನ್ಗೆ ಬರ್ಬೇಡ ಅಂತಿಲ್ಲ, ಆದ್ರೆ ನಾಕ್ ಮಾಡ್ಕೊಂಡ್ ಬಾ. ಯು ಶುಡ್ ರೆಸ್ಪೆಕ್ಟ್ ಮೈ ಪ್ರೈವಸಿ. ನಮಗೂ ನಮ್ದೇ ಆದಂತ ಸ್ಪೇಸ್ ಬೇಕಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಇಂಗ್ಲಿಷ್ ಅಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ಬೇಕಿದ್ರೆ ಎಲ್ಲರಿಗಿಂತ ಜಾಸ್ತಿ ಖುಷಿ ಪಟ್ಟಿದ್ದೆ ನಾನು. ಇವತ್ತು ಅದೇ ಇಂಗ್ಲಿಷ್ ಅಲ್ಲಿ ನನಗೆ ಜೋರ್ ಮಾಡುವಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು? ಆಯ್ತು ಬಿಡು. ಅಮ್ಮ, ನನಗ್ ಏನಂದೆ ಅಂತ ನೀನ್ ಹೀಗ ಅಳ್ತಿದ್ಯಾ? ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ? ಪ್ರಣಿ, ಇವನು ನಾನ್ ಹೆತ್ ಮಗ ಕಣೆ. ಇವನ್ನ ನಾನು ನನ್ನ ಹೊಟ್ಟೆ ಒಳಗಡೆ 9 ತಿಂಗಳು ಇಟ್ಕೊಂಡಿದ್ದೀನಿ. ಇವನ್ ನನ್ನ ಹೊಟ್ಟೆ ಒಳಗಡೆ ಬರ್ಬೇಕಾದ್ರೆ ಕೆನ್ ಐ ಕಮ್ ಇನ್ ಅಂತ ಕೇಳಿದ್ದೇನೆ. ಇಂಥವ್ನ ಹೆತ್ತಿದ್ದಕ್ಕೆ ಸರಿಯಾದ ಪಾಠ ಕಲಿಸ್ಬಿಟ್ಟ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.